ರಾಮ ಮಂದಿರ ವಿಷಯವನ್ನು ಕುರಿತು ಬಿಜೆಪಿ ರಾಜಕೀಯ ಮಾಡ್ಕೊತಾ ಇದೆ. ಎಸ್ಲಿ ಹೇಳ್ಬೇಕ್ರಿ ರಾಮ ಮಂದಿರ ಬಗ್ಗೆ, ನಮಗೂ ಸುಸ್ತಾಗ್ಬಿಟ್ಟೈತೆ. ನೀವು ಎಸ್ಲಿ ಕೇಳ್ತಾರೆ ರಾಮ ಮಂದಿರ ಬಗ್ಗೆ, ನಾವೇನು ಹೇಳಿ ಹೇಳ್ರಿ? ಈಗ ಇದು ಬಿಟ್ರೆ ಇನ್ನೇನು ಉಳಿದಿಲ್ಲ ದೇಶದಾಗ? ಈಗ ಚುನಾವಣೆ ಮುಗಿಯೋವರೆಗೆ ನಡೀತೈತೆ ರೀ, ಮತ್ತೆ ಏನು ಮಾಡ್ಬೇಕು? ನೀವು ನಮ್ಮನ್ನು ಕೇಳ್ತೀರಿ, ನೀವು ಅವ್ರನ್ನ ಕೇಳಲ್ವಾ? ಇಷ್ಟು ಸಲದ ರಾಮ ಅಂತ ಹೇಳಿ ಅವ್ರಿಗೆ ಕೇಳಿಲ್ಲವ? ನೀವು ಹೋಗಿ ಅವ್ರಿಗೂ ಕೇಳ್ಬೇಕಲ್ಲ, ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ಮಂದಿರ, ಆಮೇಲೆ ರಾಮ ಮಂದಿರ ಟೆಂಪಲ್ನ ಇಷ್ಟು ದೊಡ್ಡದು ಮಾಡೋಂಥ ನೆಸೆಸಿಟಿ ಏನಿದೆ? ಬೇರೆ ಎಲ್ಲ ಗುಡಿಗಳಿಲ್ಲ, ಬೇರೆ ದೇವರುಗಳು ಕೂಡ ಇಲ್ವಾ? ರಾಜಕೀಯವಾಗಿ ಲಾಭ ಪಡಿತಿದ್ದಾರೆ ಮಾಡ್ತಿದ್ದಾರೆ, ಅದನ್ನೆಲ್ಲರಿಗೂ ಗುರುತೈತೆ, ನಿಮಗೂ ಗುರುತೈತೆ, ನಮ್ಮನ್ನು ಕೇಳ್ತೀರಿ, ನಾವೇನು ಹೇಳೋಣ ಹೇಳ್ರಿ ಸ್ವಾಮಿ? ಹೇಳಿದಾರಲ್ಲ ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಗುಡಿ ಸಂಪೂರ್ಣ ಆಗಬೇಕು. ಸೊ ಅದರಲ್ಲಿ ಮೋದಿಯವ್ರ ಪಾತ್ರ ಏನಿದೆ ರಾಮ ಟೆಂಪಲ್ ಹೋರಾಟಕ್ಕೆ ಅಂತ ಕೂಡ ಕೇಳಿದ್ದಾರೆ. ಸೊ ಇವನ್ನೆಲ್ಲ ಈಗ ನಾವೇನು ಕೇಳೋಣ? ಈಗ ನೀವು ಶಂಕರಾಚಾರ್ಯವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳ್ಬೇಕು. ಬಿ ಜೆ ಪಿಯವ್ರು ಯಾರು ಮೈ ಕಡಿಯಂಗಿಲ್ಲ, ಬಿ ಜೆ ಪಿ ಅವರು ಇದ್ರ ಬಗ್ಗೆ ಉತ್ತರನೆ ಕೊಡಂಗಿಲ್ಲ, ಬರೀ ಕಾಂಗ್ರೆಸ್ ಕೇಳ್ತೀರಿ. ಈಗ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಆದ ಬಳಿಕ ನಾವು ಹೋಗ್ಬಿಡ್ತೀವಿ ಅಂತ ಹೇಳಿ ನೀವೆಲ್ಲ ಹೋಗಿ ಅಲ್ರಿ, ನಾವು ರೀ ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸಿನಾಗ ಬಂದಿದ್ದ ರಾಮ, ರಾಮದೇವ್ರ ಕನಸಿನಾಗ ಬಂದು ಹೇಳಿದ್ರು ಬಿ ಜೆ ಪಿಯವ್ರಿಗೆ, ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ಥರದ ರಾಮಾಲಯ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ ನಾನು, ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು ಕನಸಿನ ಬಂದಿದ್ರು. ಇನ್ನು ಹೇಳಿಲ್ಲ, ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ.